ನಮಸ್ತೆ ಕರ್ನಾಟಕ, ಅಮ್ಮನ ಕೈರುಚಿಗೆ ಸ್ವಾಗತ. ನಾನು ಪ್ರತಿಮಾ. ನೋಡಿ, ಈ ಥರದ ಕಡಲೆ ಮಿಠಾಯಿ ನೀವು ತಿಂದಿದ್ದೀರಾ, ಟೇಸ್ಟ್ ಮಾಡಿದ್ದೀರಾ? ಇಲ್ಲವಾದರೆ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಶೇಂಗಾ ಚಿಕ್ಕಿ ಅಂತ ಕೂಡ ಕರೀತಾರೆ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು, ಬೆಲ್ಲ ಹಾಕಿರೋದ್ರಿಂದ ದೇಹಕ್ಕೆ ತುಂಬ ಒಳ್ಳೆಯದಿದು. ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಹಾಗಾದರೆ ಬನ್ನಿ, ಈ ಥರ ರುಚಿಯಾದ ಕಡಲೆ ಮಿಠಾಯಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈ ವಿಡಿಯೋ ನೋಡೋಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಡಿ, ಕಡಲೆ ಮಿಠಾಯಿ ಮಾಡೋದಕ್ಕೆ ನಾನಿಲ್ಲಿ 1 ಕಪ್ ಆಗೋಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಅದೇ ಅಳತೆಯಲ್ಲಿ ನಾನು 1 ಕಪ್ ಆಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಸ್ವೀಟ್ ಕಡಿಮೆ ತಿನ್ನೋರಾದ್ರೆ 1¼ ಕಪ್ ಹಾಕ್ಕೊಳ್ಳಿ ಬೆಲ್ಲನ. ಮತ್ತು ಇಲ್ಲಿ 2 ಟೀಸ್ಪೂನ್ ಆಗೋಷ್ಟು ನಾನು ತುಪ್ಪ ತೊಗೊಂಡಿದ್ದೀನಿ. ಮತ್ತು 1/2 ಟೀಸ್ಪೂನ್ ಆಗೋಷ್ಟು ನೀರು ತೊಗೊಂಡಿದ್ದೀನಿ ನಾನು. ಈಗ ನಾವು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ, ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು. ಇದಕ್ಕೆ ನಾನು ಕಡಲೆ ಬೀಜನ ಹಾಕ್ಕೊಳ್ತೀನಿ. ಕಡಲೆ ಬೀಜ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ಟೌ ಸಿಮ್ಮಲ್ಲಿ ಇಟ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ನಾವು ಉರಿ ಜಾಸ್ತಿ ಕೊಟ್ಬಿಟ್ರೆ ಇದು ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಅದಕ್ಕೆ ಕಡಿಮೆ ಉರಿನಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಆಗಿದೆ. ಕಡಲೆ ಬೀಜ ಎಲ್ಲ ನೋಡಿ ಈ ಥರ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಅದೇನೆ ಈಗ ಇದು ಫ್ರೈ ಆಗಿದೆ. ಇದು ನಾವೀಗ ಇದನ್ನು ತಕ್ಕೊಂಡು ಸಿಪ್ಪೆನ ಬೇರೆ ಮಾಡ್ಕೊಳ್ಳೋಣ. ನೋಡಿ, ನಾನು ತಕ್ಕೊಳ್ತೀನಿ ಇದನ್ನು, ನಾನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತೀನಿ. ನೋಡಿ, ಈ ಕಡಲೆ ಬೀಜನ ನಾವು ಈ ಥರ ಕೈಯಲ್ಲಿ ತಕ್ಕೊಂಡು ನೋಡಿ ಈ ಥರ ಮಾಡ್ಕೊಳ್ಳಿ. ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ, ಈ ಥರ ಸಿಪ್ಪೆ ಎಲ್ಲ ಬರಬೇಕಿದು. ಎಲ್ಲನೂ ಈ ಥರ ಉಜ್ಕೊಂಡು ತಕ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡು ನಾವು ಇದನ್ನು ಸ್ವಲ್ಪ ಕೇರ್ಕೊಳ್ಳೋಣ. ಇದರೆಲ್ಲ ಕೇರ್ಕೊಳ್ಳಿ, ಇಲ್ಲಾಂದರೆ ಅಕ್ಕಿ ಮತ್ತು ಬೇಳೆ ಎಲ್ಲ ಕ್ಲೀನ್ ಮಾಡೋ ಮರ ಬರುತ್ತಲ್ಲ ಅದರಲ್ಲಿ ಕ್ಲೀನ್ ಮಾಡ್ಕೋದು. ಈ ಥರ ಕೇರ್ಕೊಳ್ಳಿ, ಸಿಪ್ಪೆ ಎಲ್ಲ ಕ್ಲೀನ್ ಹೊರಗಡೆ ಬಂದ್ಬಿಡುತ್ತೆ. ಕ್ಲೀನ್ ಮಾಡ್ಕೊಳ್ಳಿ, ಕ್ಲೀನ್ ಬಂದ್ಬಿಡುತ್ತಿಲ್ಲ, ಹೊರಗಡೆ ಸಿಪ್ಪೆ ಬಂದ್ಬಿಡುತ್ತಿಲ್ಲ. ನೋಡಿ, ಆಗಿದೆ. ಇದಕ್ಕೆ ನಾವು ಈ ಸ್ಮ್ಯಾಷರಲ್ಲಿ ಸ್ವಲ್ಪ ಈ ಥರ ಇದು ಟಚ್ ಮಾಡ್ಕೊಳ್ಳಿ, ಯಾಕಂದರೆ ಉಂಡೆ ಇದ್ರೆ ಎಲ್ಲ ಬಿಟ್ಕೊಳ್ಳುತ್ತೆ. ಇದು ಇಲ್ಲಾಂದರೆ ನಾವು 1 ಕಪ್ಪಿನ ಸಹಾಯ ಇರೋದಾದ್ರೂ ಮಾಡ್ಬೋದು. ಕಪ್ಪಲ್ಲಿ ಈ ಥರ ಇಟ್ಕೊಂಡು ನಾವು ಪ್ರೆಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಈ ಥರ ಸ್ವಲ್ಪ ಮಾಡಿಕೊಂಡ್ರೆ ಸಾಕು. ಇದು ನಾವೀಗ ಬೆಲ್ಲದ ಪಾಕ ಮಾಡ್ಕೊಳ್ಳೋಣ. ನೋಡಿ, ನಾನು ಇಲ್ಲೊಂದು ಕವರ್ ತೊಗೊಂಡಿದ್ದೀನಿ. ಕವರ್ಗೆ ನಾನು 1 ಟೀಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡು ಕ್ಲೀನಾಗಿ ಈ ಥರ ನೋಡಿ, ನಾನು ತುಪ್ಪ ಹಚ್ಕೊಂಡು ಈ ಕವರ್ ನಾನು ಸಪ್ರೇಟ್ ಎತ್ತಿಟ್ಕೊಳ್ತೀನಿ. ಮತ್ತು ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ, ಪ್ಲೇಟ್ ಮೇಲೆ ತುಪ್ಪ ಹಾಕ್ಕೊಳ್ಳೋಣ. ಸ್ವಲ್ಪ ತುಪ್ಪ ಆದರೂ ಹಾಕ್ಕೊಳ್ಳಿ, ಆಯಿಲ್ ಆದರೂ ಹಾಕ್ಕೊಳ್ಳಿ, ಅಥವಾ ಬೆಣ್ಣೆ ಆದರೂ ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೊಳ್ಳಿ. ಇದಕ್ಕೆ ನಾನು ಪ್ಲೇಟ್ಗೆ ಈ ಥರ ಹಚ್ಚಿ ಇಡ್ತೀನಿ ನಾನು ಇದನ್ನು. ನೋಡಿ, ನಾನು ಪ್ಯಾನ್ ತೊಗೊಂಡಿದ್ದೀನಿ, ಇದಕ್ಕೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲಕ್ಕೆ ನಾನು 2 ಟೀಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಸ್ಟೌವು. ಎಲ್ಲ ಪಾಕ ಬರೋವರೆಗೂ ಇದರ ಕುದಿಸ್ತಾನೇ ಇರಬೇಕದು. ಅವಾಗವಾಗ ನೋಡ್ಕೋಬೇಕಿದು ಪಾಕ ಬರ್ತಾ ಇದೆಯಾ ಇಲ್ಲೋ ಅಂತ. ನೀರನ್ನ ಹಾಕಿ ಚೆಕ್ ಮಾಡ್ಕೋಬೇಕು.
ಟೀಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಡ್ತೀನಿ. ನಾವು ಚೆಕ್ ಮಾಡ್ಕೊಳ್ಳೋಣ ಆಗಿದೆಯಾ ಅಂತ. ಇದರ ನೀರು ತಗೊಳ್ಳಿ. ನೋಡಿ ಇದರ ಸ್ವಲ್ಪ ಜಲ್ಲಿ ಜಲ್ಲಿ ಥರ ಇದೆ. ಇನ್ನೊಂದು ನಿಮಿಷ ಆಗಬೇಕಿದು. ಆಗಿದೆಯಾ ನೋಡೋಣ. ಇದು ನೋಡಿ ಥರ ಗಟ್ಟಿ ಇದೆ ಪಾಕ. ಆಗಿದೆ ನೋಡಿ ಇದು. ನೋಡಿ ನಾವು ಇದರಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ನೋಡಿ, ಒಂದು ಕಪ್ಪಲ್ಲಿ ಈ ಥರ ಸೌಂಡ್ ಬರಬೇಕು. ಈ ಥರ ಸೌಂಡ್ ಬಂದರೆ ಪಾಕ ಆಗಿದೆ ಅಂತ. ಈಗ ನಾವು ಇದಕ್ಕೆ ಕಡಲೆ ಬೀಜ ಹಾಕ್ಕೊಳ್ಳೋಣ. ಉರಿದಿಟ್ಟಿರೋಂಥ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಸ್ಟೌ ಆಫ್ ಮಾಡ್ಕೊಳ್ಳೋಣ. ಆಗಿದೆ. ಈಗ ನಾವು ತುಪ್ಪ ಹಚ್ಚಿಟ್ಕೊಂಡಿರೋಂಥ ಪ್ಲೇಟ್ಗೆ ನಾವು ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಇದನ್ನು ಥರ ಸೆಟ್ ಮಾಡ್ಕೊಳ್ಳಿ. ಬಿಸಿ ಇರಬೇಕಾದ್ರೆ ನಾವು ಈ ಥರ ಸಮ ಮಾಡ್ಕೊಳ್ಳಿ. ನೋಡಿ ಸ್ಪೂನ್ ಸಹಾಯದಿಂದಾದರೂ ಈ ಥರ ಮಾಡ್ಕೊಳ್ಳಿ ಆಗುತ್ತೆ. ನಾನೀಗ ಒಂದು ಕವರ್ಗೆ ನಾನು ಎಣ್ಣೆ ಹಾಕಿಟ್ಟಿದ್ನಲ್ಲ ತುಪ್ಪ, ಅದನ್ನು ಈ ಥರ ಹಾಕ್ಕೊಳ್ಳಿ. ಹಾಕ್ಕೊಂಡು ಕೈಯಲ್ಲಿ ಮಾಡಿ, ಅಂದರೆ ಲಟ್ಟಣಿಗೆ ಬರುತ್ತಲ್ಲ ಲಟ್ಟಣಿಗೆ ಸಹಾಯದಿಂದ ಆದರೂ ನೀವು ಈ ಥರ ಸಮ ಮಾಡಿಕೊಡಿ. ತುಂಬ ತೆಳುವು ಮಾಡಬೇಡಿ. ನೋಡಿ ಸಮ ಬರುತ್ತೆ. ಆಗಿದೆ. ಈಗ ನಾವಿದು ಕವರ್ನ ತಕ್ಕೊಳ್ಳೋಣ. ನೋಡಿ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಎರಡು ನಿಮಿಷ ಆದಮೇಲೆ ಕಟ್ ಮಾಡ್ಕೊಳ್ಳೋಣ. ತುಂಬ ಗಟ್ಟಿ ಆದಮೇಲೆ ಕಟ್ ಮಾಡೋಕ್ಕಾಗೋದಿಲ್ಲ. ಒಂದು ಎರಡು ನಿಮಿಷ ಸ್ವಲ್ಪ ಹಾರಬೇಕು, ಬಿಸಿ ಇದೆ ತುಂಬ. ಇನ್ನು ಸ್ವಲ್ಪ ಬಿಸಿ, ಎರಡು ನಿಮಿಷ ಆದಮೇಲೆ ನಾವು ಕಟ್ ಮಾಡ್ಕೊಳ್ಳೋಣ. ಎರಡು ನಿಮಿಷ ಆಗಿದೆ. ಇನ್ನು ಸ್ವಲ್ಪ ಬಿಸಿ ಇರಬೇಕಾದ್ರೇ ಈ ಥರ ಕಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ. ಸ್ಕ್ವಯರ್ ಆಗ್ಬೋದು, ಸರ್ಕಲ್ ಆಗ್ಬೋದು, ಈ ಥರ ಕಟ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಆರಕ್ಕೆ ಬಿಡೋಣ ಇದನ್ನು ನಾವು.
ಈ ಕಡಲೆ ಮಿಠಾಯಿ ರೆಡಿಯಾಗಿದೆ. ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗೇನು ದೋಸೆ ಮಗ್ಚ ಕೈ ಇರುತ್ತಲ್ಲ ಅದನ್ನು ತೊಗೋಬೋದು, ಅಥವಾ ಚಾಕುಲಾದರೂ ಕಟ್ ಮಾಡಿ ಈ ಥರ ಇಟ್ಕೋಬೋದು. ತುಂಬ ಚೆನ್ನಾಗಿರುತ್ತೆ, ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಇದು, ಟೇಸ್ಟಿಯಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.